ಪಕ್ಷ ಅಧಿಕಾರದಲ್ಲಿದೆ ಅಂತ ನೋಡಿ ಏನಾದರೂ ಯುದ್ಧ ಮಾಡ್ತಾರ? ಯಾಕೆ ಯುದ್ಧ ಮಾಡ್ತಾರೆ? ದೇಶಕ್ಕೋಸ್ಕರ ಯುದ್ಧ ಮಾಡ್ತಾರೆ. ಹಾಗಾಗಿ ಶತ್ರುಗಳನ್ನೇ ನಾವು ಫೈಟ್ ಮಾಡಬೇಕು ಅಂತಂದ್ರೆ ಅವ್ರು ಕೊಟ್ಟಿದೀವಿ ಇವ್ರು ಕೊಟ್ಟಿದೀವಿ ಅಂತ ನೋಡಬಾರ್ದು. ಎಲ್ಲರೂ ಒಂದು ದೇಶಕ್ಕೋಸ್ಕರ ಹೋರಾಡ್ತಿದ್ದೀವಿ ಅನ್ನೋ ತರದಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಅಂತ ಒಂದು ಒಳ್ಳೆಯ ಉತ್ತಮ ಉದಾಹರಣೆಯನ್ನ ನಿನ್ನೆ ಹೇಳಿದ್ದಾರೆ ಶುಭ ಕನ್ನಡ ಮೇಡಮ್. ಹಂಗಾಗಿ ನಿಮ್ಗೆ ಅನ್ಸುತ್ತಾ ಬಿಜೆಪಿ ಪಾಳಿ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಅಂತ? ಅಲ್ಲ, ಬಿಜೆಪಿ ಸುಸಂಘಟಿತವಾದ ಪಕ್ಷ ಅನ್ನೋದ್ರ ಬಗ್ಗೆ ಎರಡು ಮಾತಿದ್ದಿಲ್ಲ. ಅದ್ರ ಬಗ್ಗೆ ನಾನು ಎಂದೂ ಸಹ ತಕರಾರು ತೆಗೆದಿದ್ದಿಲ್ಲ. ಆದ್ರೆ ಒಂದು, ನಾನು ನಾಯಕರಾಗಿ ಅಲ್ಲ ಸರ್, ಸುಸಂಘಟಿತವಾದ ಪಕ್ಷ ಇಲ್ಲ ಅಂತ ಹೇಳಿಲ್ಲ. ಕಾರ್ಯಕರ್ತರಿಗೆ ಅದು ಸಂಘಟನೆ, ಕಾರ್ಯಕರ್ತರಿಗೆ ಆ ಶಿಸ್ತು ನೋಡಿ. ಎರಡು ಸಲ ಅಧಿಕಾರಕ್ಕೆ ಬಂದ್ರಲ್ಲ, ಈ ಬಾರಿ ಬಿಡಿ ಇದು ಸುಸೂತ್ರವಾಗಿ ನಡೀತು. ಹಿಂದೆ ಯಡಿಯೂರಪ್ಪನವರಿಗೆ ಈ ಸುಸಂಘಟಿತವಾದಂತಹ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಹೈದರಾಬಾದ್ ಎಷ್ಟು ಸರಿ ತೋರಿಸಿದ್ರು, ಗೋವಾ ಎಷ್ಟು ಸರಿ ತೋರಿಸಿದ್ರು, ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು, ಎಷ್ಟು ಜನ ಬದಲಾಯಿಸಿದ್ರು. ಸೊ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಸೊ ನೀವು ಸುಸಂಘಟಿತವಾದ ಪಕ್ಷ, ಶಿಸ್ತಿನ ಪಕ್ಷ ಅಂತ ಹೇಳೋದ್ರ ಜೊತೆ ಜೊತೆಗೆ ಹಿಂದೆ ಆಗಿರುವಂತಹ ಘಟನೆಗಳನ್ನು ಕೂಡ ನಾವು ನೆನಪಿಸಿಕೊಳ್ಬೇಕು. ಬಂದೆ ಈಗ ಕೆಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಏನಿದೆ, ಬಿಎಸ್ಆರ್ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಏನಿದೆ, ಕೇಳ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರಂತ ಸಂದರ್ಭದಲ್ಲಿ ನಾವು ನೋಡ್ತದೆ. ಅದ ನಂತರ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಅಧಿಕಾರಕ್ಕೆ ಬಂದ ಮೇಲೆ ಇವರು ಏನೇನು ಮಾಡಿದ್ರು ಅಂತಕ್ಕಂಥದ್ದು, ರಾಜ್ಯದ ಮುಂದೆ ಇರತಕ್ಕಂಥದ್ದು, ದೇಶದ ಮುಂದೆ ಇರತಕ್ಕಂಥದ್ದು. ಈಗ ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅಮ್ಮ, ಈಗ ಯಾಕಂದ್ರೆ ಈ ವಿಷಯದ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆತ್ಮಾಲೋಕನವನ್ನು ಮಾಡ್ಕೊಳ್ಳಬೇಕಾದಂತ ಸಂದರ್ಭ. ನಾನು ಇದರಲ್ಲಿ ವಂಚನೆ ಮಾಡ್ಕೊಳ್ಳಿಕ್ ಹೋಗಲ್ಲಪ್ಪ. ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತಂದ್ರೆ ನಾವು ಮೂರು ಜನ ನಾವು ಆತ್ಮ ವಂಚನೆ ಮಾಡ್ಕೋತಿದೀವಿ ಅಂತಂದ್ರೆ ನನ್ನ ಅರ್ಥ. ಭಿನ್ನಾಭಿಪ್ರಾಯ ಖಂಡಿತವಾಗ್ಲೂ ಎಲ್ಲಾ ಪಕ್ಷಗಳಲ್ಲೂ ಚುನಾವಣೆ ಸಂದರ್ಭದಲ್ಲಿ ಇರತಕ್ಕಂಥದ್ದು ಸಹಜ. ಈಗ ನನ್ನ ಪಕ್ಷಕ್ಕೆ ಬಂದ ಸೀಮಿತವಾಗಿ ನಾನು ಮಾತನಾಡ್ತೀನಿ, ನಂತರ ಶೋಭಾ ಮೇಡಮ್ ಏನ್ ಮಾತನಾಡಿದಾರೆ ಅಲ್ಲಿಗೆ ಬರ್ತೀನಿ. ಯಾಕಂದ್ರೆ ನಾಯಕರಾಗಿ ಮಾತನಾಡೋದು ಬಹಳಷ್ಟು ಸುಲಭ, ಆದ್ರೆ ಕಾರ್ಯಕರ್ತನಿಗೆ ಸಿಗದೇ ಇದ್ದಾಗ ಅವ್ರ ನ್ಯಾಯ ಕೊಡಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳಿ ದಾರಿ ತಪ್ಪಿಸುವಂತದ್ದು ಇದೆಯಲ್ಲ, ಅದನ್ನು ನಾನು ಒಪ್ಪುವಂತದ್ದಲ್ಲ. ಈಗ ಶೋಭಾ ಮೇಡಮ್ಗೆ ಟಿಕೆಟ್ ಸಿಗದೆ ಇದ್ರೆ ಈ ಮಾತು ಹೇಳ್ತಾರ ಅವರು? ಪ್ರಶ್ನೆ ಇರೋದಲ್ಲಿ ನಾಯಕನಾದ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಈಗ ಮಾನೆ ಇವಾಗ ಆಯನೂರು ಮಂಜುನಾಥ್ ಇವಾಗ ಏನ್ ಮಾಡ್ತಿದ್ದಾರೆ? ಇವಾಗ ಸಂಪೂರ್ಣವಾಗಿ ತಿರುಗಿದ್ದಾರೆ. ಆದ್ರೆ ಅದನ್ನ ಏನಂತೀರಿ ನೀವು? ಇವಾಗ ಅವ್ರು ಹೇಳ್ತಾ ಆಯನೂರು ಅವ್ರು ಹೇಳ್ತಿರ್ತಕ್ಕಂಥ ಸರಿ ಅಂತೀರಾ? ಈಶ್ವರಪ್ಪನವ್ರ ಮಗನ ಕೊಡಬೇಕು ಅಂತ ಕೇಳ್ತಿರೋದು ಸರಿ ಅಂತೀರಾ? ಪ್ರಶ್ನೆ ಅಲ್ಲಿ ಆ ಕಾನ್ಸ್ಟಿಟ್ಯೂಯನ್ಸ್ ನಲ್ಲಿ ದುಡ್ದಿರ್ತಕ್ಕಂಥ ಕಾರ್ಯಕರ್ತನ ಕೊಡಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆ. ಅದೇ ಪ್ರಶ್ನೆ ನನಗೂ ಸಹ ಬರುತ್ತೆ ಖಂಡಿತವಾಗ. ಅದನ್ನೇನು ನಾನು ಹೊರತಾಗಿ ನಾನೇನು ಮಾತಾಡ್ತಿದ್ದಿಲ್ಲ. ಈಗ ನಾನು ನೇರವಾಗಿ ನೀವು ಕೇಳೋಕ್ಕಿಂತ ಮೊದಲೇ ನಾನು ಹಾಸನ ಬಗ್ಗೆ ಹೇಳ್ಬಿಡ್ತೀನಿ, ನಾನು ಬಹಳಷ್ಟು ನೇರವಾಗಿ ಹೇಳ್ತೀನಿ ಅಮ್ಮ. ಹಾಸನ ನನಗೆ ನೋಡಿ, ಇವಾಗಲೇ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಮೊದಲು ನಾವು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದಂಥವ್ರು ನಾವು. ಆ 93ರಲ್ಲಿ ಇಲ್ಲಿವರೆಗೂ ಒಂದೇ ಒಂದು ಅಪಸ್ವರ ಸಹ ನಮ್ಮಲ್ಲಿಲ್ಲ, ಇದು ಸ್ಪಷ್ಟ. ಇನ್ನು ಎರಡನೇ ಪಟ್ಟಿಯಲ್ಲಿ ಖಂಡಿತವಾಗ್ಲೂ ನಮಗೆ ಭಿನ್ನಾಭಿಪ್ರಾಯ ಇದೆ, ಅದನ್ನು ಪ್ರಾಮಾಣಿಕವಾಗಿ ನಾನು ಒಪ್ಪುವಂತಿದ್ದೀನಿ. ಆ ಭಿನ್ನಾಭಿಪ್ರಾಯ ಬರಲಿಕ್ಕೆ ಅದು ಒಂದು ಕಾನ್ಸ್ಟಿಟ್ಯೂಯನ್ಸಿಗೆ ಸೀಮಿತವಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ 30-35-40 ಜನ ಇವತ್ತು ಏನು ನಾವು ಮಾಡಬೇಕು ಅಂತಿದ್ದೀವಿ, ಅದರಲ್ಲಿ ಒಂದು ಕಾನ್ಸ್ಟಿಟ್ಯೂಯನ್ಸಿಗೆ ಸೀಮಿತವಾಗಿ ಮಾತ್ರ ಭಿನ್ನಾಭಿಪ್ರಾಯ ಇದೆ. ಆ ಭಿನ್ನಾಭಿಪ್ರಾಯ ಬರಲಿಕ್ಕೂ ಕಾರಣ ಒಂದಿದೆ, ಬಹುದೊಡ್ಡ ಕಾರಣ ಇದೆ. ಏನಾಗಿದೆ, ಅಲ್ಲಿದ್ದಂತಹ ಶಾಸಕರಾದಂತಹ ಮಾನ್ಯ ಪ್ರೀತಮ್ ಗೌಡರು ಎಷ್ಟು ಕೇವಲವಾಗಿ ಕೆಳಮಟ್ಟದಲ್ಲಿ ತೊಡೆ ತಟ್ಟಿ ಇವತ್ತಿನ ದಿವಸ ಪಂಥ ಆಹ್ವಾನವನ್ನು ಕೊಟ್ಟರು. ಕೊಡಿ, ರಾಜಕೀಯವಾಗಿ ಪಂಥ ಆಹ್ವಾನವನ್ನು ಕೊಡೋದು ನಾನು ಬೇಡ ಅಂತ ಹೇಳಲ್ಲ, ಆದ್ರೆ ಯಾರ ಎಕ್ಸ್ಟೆಂಟ್ ಅಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಅದರಲ್ಲೂ ಹೆಣ್ಮಗಳಿಗೆ ಅಲ್ಲ, ಅದರಲ್ಲೂ ಒಬ್ಬ ಹೆಣ್ಣು ಮಗಳಿಗೆ ಗೌರವಾನ್ವಿತ ಒಬ್ಬ ಹೆಣ್ಣು ಮಗಳಿಗೆ ಆಡಿದಂತ ಮಾತುಗಳನ್ನ